ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ರಿವರ್ ಕ್ರಾಸಿಂಗ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ರಿವರ್ ಕ್ರಾಸಿಂಗ್ ಒಂದು ಅನಾಲಿಟಿಕಲ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಈವನ್ ನಿಮ್ಮ IAS, KAS, IPS ಅಥವಾ ಈವನ್ ಪರ್ಸ್ನಲ್ ಇಂಟರ್ವ್ಯೂ ಟೈಮಲ್ಲಿ ಕೂಡ ಬರ್ಬೋದು. ಸೊ ಹಾಗಾಗಿ ನಾವು ಈ ಸೆಷನಲ್ಲಿ ಹೇಗೆ ಸೆಕೆಂಡ್ ಪ್ರಾಬ್ಲಮ್, ರಿವರ್ ಕ್ರಾಸಿಂಗ್ನ ಎರಡನೇ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಈ ಸೀರೀಸ್ ಆಫ್ ವಿಡಿಯೋದಲ್ಲಿ ನಿಮಗೆ ಇದೇ ರೀತಿಯ ಡಿಫ್ರೆಂಟ್ ಪ್ರಾಬ್ಲಮ್ ಸಾಲ್ವಿಂಗ್ ಎಕ್ಸಾಂಪಲ್ಸ್ನ ನಾನು ಹೇಗೆ ಸಾಲ್ವ್ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಈ ಗೇಮ್ಸ್ನ ರೂಲ್ಸ್ನ ನೋಡ್ತಾ ಹೋಗೋಣ. ಈ ಗೇಮಲ್ಲಿ 4 ಜನ ಸೋಲ್ಜರ್ಸ್ ಇರ್ತಾರೆ. ಅದರಲ್ಲಿ ಒಬ್ಬ ಸೈನಿಕನಿಗೆ ತುಂಬ ಜಾಸ್ತಿ ಕೋಪ ಇರುತ್ತೆ, ಅವನ ತಲೆ ಮೇಲೆ ರೆಡ್ ಅಥವಾ ಕೆಂಪು ತುರಾಯಿ ಇರುತ್ತೆ. ಇನ್ನೊಬ್ಬ ಲೇಜಿ ಸೋಲ್ಜರ್ ಇರ್ತಾನೆ, ಅಂದರೆ ಸೋಮಾರಿತನ ಅಥವಾ ಎದುರ್ಕೊಳ್ಳುವಂಥ ಸೋಲ್ಜರ್, ಅವನ ತಲೆ ಮೇಲೆ ಬ್ಲ್ಯಾಕ್ ಕಲರ್ ತುರಾಯಿ ಇರುತ್ತೆ. ಇನ್ನಿಬ್ಬರು ಬ್ರೇವ್ ಸೋಲ್ಜರ್ಸ್ ಇರ್ತಾರೆ, ಅವರ ತಲೆ ಮೇಲೆ ಬ್ಲೂ ಕಲರ್ ತುರಾಯಿ ಇರುತ್ತೆ. ತುರಾಯಿ ಅಂದರೆ ಅವ್ರು ಹಾಕೊಳ್ಳೋ ಟೋಪಿ ಅಥವಾ ತಲೆಗೆ ಹಾಕೊಳ್ಳುವ ಕವಚ. ನಿಮಗೆಲ್ಲ ಗೊತ್ತಿರೋ ಹಾಗೆ ಗೇಮ್ ಬಂದುಬಿಟ್ಟು ಈ 4 ಜನ ಸೋಲ್ಜರ್ಸ್ನ ಒಂದು ದಡದಿಂದ ಇನ್ನೊಂದು ದಡಕ್ಕೆ ದೋಣಿ ಯೂಸ್ ಮಾಡಿಕೊಂಡು ಮೂವ್ ಮಾಡಬೇಕು. ಫಸ್ಟ್ ರೂಲ್ ಬಂದು ದೋಣಿ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಇಬ್ಬರು ಸೋಲ್ಜರ್ ಮ್ಯಾಕ್ಸಿಮಮ್ನ ತಡ್ಕೊಳುತ್ತೆ ಅದು. ಸೊ ಇಬ್ಬರು ಸೋಲ್ಜರ್ಸ್ ಮಾತ್ರ ಟ್ರಾವೆಲ್ ಮಾಡ್ಬೋದು. ಸೆಕೆಂಡ್ ರೂಲ್ ಬಂದುಬಿಟ್ಟು ಲೇಜಿ ಸೋಲ್ಜರ್ ಅಂದರೆ ಸೋಮಾರಿ ತಂದಂಥ ಇರುವ ಸೋಲ್ಜರ್ ಯಾವಾಗಲೂ ಒಬ್ಬನೇ ಇರೋದಕ್ಕೆ ಬಯಸೋದಿಲ್ಲ, ಅವನ ಜೊತೆ ಯಾರಾದರೂ ಇರಲೇಬೇಕು, ಇಲ್ಲಾಂದರೆ ಅವನು ಎದುರುಕೋತಾನೆ ಅಟ್ ಎನಿ ಟೈಮ್. ಸೊ ಥರ್ಡ್ ರೂಲ್ ಬಂದುಬಿಟ್ಟು ದ ಆರೋಗೆಂಟ್ ಅಂದರೆ ಸಿಟ್ಟಿನ ಸೋಲ್ಜರ್ ಇದ್ದಾನಲ್ಲ, ಅವನು ದೋಣಿಲಿ ಒಬ್ಬನೇ ಟ್ರಾವೆಲ್ ಮಾಡೋದಕ್ಕೆ ಬಯಸ್ತಾನೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಸೊ ಬನ್ನಿ ಇವಾಗ ಈ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ನೀವಿಲ್ಲಿ ನೋಡ್ಬೋದು 4 ಜನ ಸೈನಿಕರು ಈ ದಡದಲ್ಲಿದ್ದಾರೆ. ಸೊ ಅದರಲ್ಲಿ ಇಬ್ಬರು ಬ್ಲೂ ಕಲರ್ ಹ್ಯಾಟ್ ಹಾಕ್ಕೊಂಡಿರೋರು ಬ್ರೇವ್ ಸೋಲ್ಜರ್ಸ್, ರೆಡ್ಡು ಆರೋಗೆಂಟ್ ಅಂದರೆ ಸಿಟ್ಟಿರೋ ಮನುಷ್ಯ, ಬ್ಲ್ಯಾಕ್ ಬಂದುಬಿಟ್ಟು ಅಥವಾ ಗ್ರೇ ಬಂದುಬಿಟ್ಟು ಪುಕ್ಲ ಅಥವಾ ಲೇಜಿ ಸೋಲ್ಜರ್. ಸೊ ನಾವಿಲ್ಲಿ ನೋಡ್ಬೋದು ಆರೋಗೆಂಟ್ ಮತ್ತು ಲೇಜಿ ಸೋಲ್ಜರ್ನ ನಾವು ದೋಣಿ ಮೇಲೆ ಹಾಕಿದಾಗ ನಮಗೆ ಇನ್ಫಾರ್ಮೇಷನ್ ಬರ್ತಾ ಇದೆ, ಲೈಕ್ ಆರೋಗೆಂಟ್ ಮನುಷ್ಯ ಮಾತ್ರ ಟ್ರಾವೆಲ್ ಮಾಡ್ಬೋದು ಅಂತ. ಸೊ ನಾವು ಇವಾಗ ಬೇರೆ ಕಾಂಬಿನೇಷನ್ನ ಟ್ರೈ ಮಾಡೋಣ. ಸೊ ನೀವಿಲ್ಲಿ ನೋಡ್ಬೋದು ಫಸ್ಟ್ ಲೇಟೆಸ್ಟ್ ಟ್ರೈ ಇಬ್ಬರು ಬ್ರೇವ್ ಸೋಲ್ಜರ್ಸ್ನ ಈ ದಡದಿಂದ ಆ ದಡಕ್ಕೆ ಕಳಿಸೋಣ. ಸೊ ನೀವಿಲ್ಲಿ ನೋಡ್ಬೋದು ಈ ಕಡೆ ದಡದಲ್ಲಿ ಇವಾಗ ಆರೋಗೆಂಟ್ ಮನುಷ್ಯ ಜೊತೆಗೆ ಲೇಜಿ ಸೈನಿಕ ಇದ್ದಾರೆ. ಸೊ ಲೇಜಿ ಜೊತೆ ಆರೋಗೆಂಟ್ ಮನುಷ್ಯ ಇರೋದ್ರಿಂದ ಅವನು ಎದುರ್ಕೋತಿಲ್ಲ. ಸೊ ಆ ಕಡೆ ದಡದಿಂದ ಈಗ ಮತ್ತೆ ಒಬ್ಬ ಬ್ರೇವ್ ಸೋಲ್ಜರ್ನ ಈ ಕಡೆ ಕರ್ಕೋತಿದ್ದೀನಿ. ಸೊ ಇವಾಗ ಆರೋಗೆಂಟ್ ಮನುಷ್ಯ ಮತ್ತು ಬ್ರೇವ್ ಸೋಲ್ಜರ್ನ ದೋಣಿ ಮೇಲೆ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನೀವಿಲ್ಲಿ ನೋಡ್ಬೋದು ಆರೋಗೆಂಟ್ ಮನುಷ್ಯನ ರೂಲ್ ಏನು, ಅವನೊಬ್ಬನೇ ದೋಣಿಲಿ ಟ್ರಾವೆಲ್ ಮಾಡಬೇಕು ಅಂತ. ಸೊ ಈ ಕಾಂಬಿನೇಷನ್ನು ನಮಗೆ ವರ್ಕ್ ಆಗಲ್ಲ. ಸೊ ಹಾಗಾಗಿ ನಮಗೆ ಇನ್ಫಾರ್ಮೇಷನ್ ಮೆಸೇಜ್ ಬರ್ತಾ ಇದೆ. ಹಾಗಾಗಿ ಆರೋಗೆಂಟ್ ಮನುಷ್ಯನ ಕೆಳಗಡೆ ಇಳಿಸಿ ಲೇಜಿ ಸೈನಿಕನ ನಾನು ಬ್ರೇವ್ ಸೋಲ್ಜರ್ ಜೊತೆ ಕರ್ಕೊಂಡು ಹೋದೆ. ನೆಕ್ಸ್ಟ್ ಇವಾಗ ಒಬ್ಬ ಬ್ರೇವ್ ಸೋಲ್ಜರ್ನ ಈ ಕಡೆ ಕರ್ಕೊಂಬಂದರೆ ಸಾಕು. ಸೊ ಹಾಗಾಗಿ ಒಬ್ಬ ಬ್ರೇವ್ ಸೋಲ್ಜರ್ನ ದೋಣಿಲಿ ಕರ್ಕೊಂಬಂದೆ. ನೆಕ್ಸ್ಟ್ ಇವಾಗ ಆರೋಗೆಂಟ್ ಸೋಲ್ಜರ್ನ ಈ ದಡದಿಂದ ಆ ದಡಕ್ಕೆ ಮುಟ್ಟಿಸ್ದೆ. ಸೊ ದೆನ್ ನಾನು ಬ್ರೇವ್ ಸೋಲ್ಜರ್ನ ಕರ್ಕೋತಿದ್ದೀನಿ. ಸೊ ಬ್ರೇವ್ ಸೋಲ್ಜರು ಇಬ್ಬರು ಒಂದೇ ದೋಣಿಲಿ ಟ್ರಾವೆಲ್ ಮಾಡುವಂಥ ಆಪ್ಷನ್ ಇದೆ. ಸೊ ಹಾಗಾಗಿ ನಾವೀಗ ಆ ಕಡೆ ದಡಕ್ಕೆ ಸೇರ್ಬೋದು, ಈ ಇಬ್ಬರು ಸೋಲ್ಜರ್ನ ಕರ್ಕೊಂಡು. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈ ರೀತಿ ಈ ಪರ್ಟಿಕ್ಯುಲರ್ ರಿವರ್ ಕ್ರಾಸಿಂಗ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.